ಚಿಕ್ಕೋಡಿ ತಾಲೂಕಿನ ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ತಾಲೂಕಿನ ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ಗ್ರಾಮಗಳ ತ್ಯಾಜ್ಯ ನೀರು ಹೊರಹೋಗಲು ಚರಂಡಿ ನಿರ್ಮಾಣ ಕಾಮಗಾರಿ ಅವಶ್ಯಕವಾಗಿದೆ. ಹೀಗಾಗಿ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಗುಣಮಟ್ಟದ ಚರಂಡಿ ನಿರ್ಮಾಣದ ಕಾಮಗಾರಿ ಕುರಿತು ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕರೋಶಿ ಮಜಲಟ್ಟಿ ಸಂಪರ್ಕ ಕಲ್ಪಿಸುವ 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬೆಳೆದ ಬೆಳೆಗಳು ಸರಾಗವಾಗಿ ಮಾರುಕಟ್ಟೆಗೆ ಕಳಿಸಲು ಗ್ರಾಮಗಳ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಪ್ರಮುಖವಾಗಿವೆ. ಹೀಗಾಗಿ ಕರೋಶಿ ಮಜಲಟ್ಟಿ ರಸ್ತೆಯನ್ನು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದರು. ಈಗಾಗಲೇ ಬೆಣ್ಣಹಳ್ಳಿ ಗ್ರಾಮದಲ್ಲಿ ಕೂಡ 20 ಲಕ್ಷ ರೂಪಾಯಿ SCPTHP ಯೋಜನೆಯೊಳಗೆ ಲೋಕೋಪಯೋಗಿ ಇಲಾಖೆಯಿಂದ ಅಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮ ಮಾಡಿ ಈಗ ಈ ರಸ್ತೆಯ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಅದಕ್ಕೆ ಈ ಮದಲಟ್ಟಿ ಗ್ರಾಮದ ಹಿರಿಯರಾದಂಥ ಸಂಘ ಕಕ್ಕಾರ್ ಅವರು ಮತ್ತು ಕರೋಶಿ ಗ್ರಾಮದ ಯುವನಾಯಕರಾದಂಥ ಮಹೇಶನ ಭಾತಿಯವರು ಈ ಗ್ರಾಮ ಎರಡೂ ಗ್ರಾಮದ ಲಿಂಕ್ ರಸ್ತೆ ಐತಿ, ಅದು ಅವಶ್ಯಕತೆ ಐತಿ, ಇದನ್ನು ಯಾವುದರೇ ಒಂದು ಅನುದಾನ ತಂದು ಮಾಡಿಸ್ಬೇಕಂತೇಳಿ ಅವರು ಹೇಳಿದಾಗ ನಾ ಬ್ಲಡ್ ಅನುದಾನದೊಳಗೆ ವಿಶೇಷ ಅನುದಾನ ತೊಗೊಂಬಂದ ಈಗ ಭೂಮಿ ಪೂಜೆ ಕಾರ್ಯಕ್ರಮನ ನೆರವೇರಿಸಿದೆವು. ಅದಕ್ಕೆ ಈ ಗುತ್ತಿಗೆದಾರರು ಕೂಡ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡಬೇಕಂತ ಅವ್ರಿಗೆ ಮಾತನ್ನು ಹೇಳಿ ಅಧಿಕಾರಿ ವರ್ಗಕ್ಕೂ ಕೂಡ ಮುಂದೆ ನಿಂತ ಈ ಭಾಗದ ಎರಡೂ ಗ್ರಾಮದ ಲಿಂಕ್ ರಸ್ತೆಗೆ ಎಲ್ಲ ಗ್ರಾಮದ ಹಿರಿಯರಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಆಗುವಂಗೆ ತಾವು ಒಳ್ಳೆಯ ಗುಣಮಟ್ಟದ ಕಾಮಗಾರಿಗಳು ಮುಂದೆ ನಿಂತು ಮಾಡಿಸಿಕೊಡ್ಬೇಕಂತೇಳಿ ಅವ್ರಿಗೂ ಕೂಡ ಹಾಕಿ ಮತ್ತನ್ನು ಹೇಳಿ ಮುಂದಿನ ದಿನಮಾನದಲ್ಲಿ ಮತ್ತೆ ಯಾವ ಕೆಲಸ ಕಾರ್ಯಗಳಿದ್ದರೂ ಕೂಡ ನಾ ಹಂತ ಹಂತವಾಗಿ ಮಾಡಿಕೊಡ್ತೇನೆ. ಈ ಸಂದರ್ಭದಲ್ಲಿ ಎಲ್ಲರಿಗೆ ಭರವಸೆಯನ್ನು ಕೊಟ್ಟ ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್, ಜೈ. ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷರಾದ ದುಂಡಪ್ಪ ಬೆಂಡ್ವಾಡೆಯವರು ಮಾತನಾಡಿ, ಬಹುದಿನಗಳ ಬೇಡಿಕೆಯಾದ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಐಹೊಳೆ ಅವರು ಚಾಲನೆ ನೀಡಿರುವುದರಿಂದ ಬೆಣ್ಣೆಹಳ್ಳಿ ಗ್ರಾಮಸ್ಥರಿಗೆ ಸಂತಸ ತಂದಿದೆ ಎಂದರು. ಎಂಎಲ್ ಅವರು ಯಾವಾಗೂ ಕೇಳ್ತಿರ್ತಾರೆ, ಇನ್ನ ಎಲ್ಲೆಲ್ಲಿ ಉಳಿದಾವ ಕೊಡ್ರಿ ಅಂತೇಳಿ ಅಂದ. ಆಗ ನಮ್ಮಲ್ಲಿ ಅದೊಂದು ಗಟ್ರ್ ಮಾಡ್ಬೇಕಾಗಿತ್ತು ರೀ, ಅಥವಾ ಕಾಂಕ್ರೀಟ್ ರಸ್ತಾ ಶಿಶಿ ಮಾಡ್ಬೇಕಾಗಿತ್ತು ಅಂದಾಗ 20 ಲಕ್ಷಗಳನ್ನು ಕೊಟ್ಟು ಇವತ್ತು ಟೆಂಡರ್ ಆಗಿ ಇವತ್ತು ಕೆಲಸನೂ ಪ್ರಾರಂಭ ಮಾಡೋ ಸಲುವಾಗಿ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ನಾವು ಯಾವಾಗ ಕೇಳ್ತೀವಿ ಯಾವಾಗಲೋ ಕಾಮದೇನು ಇದ್ದಂಗೆ ಎಮ್ಮೆಲ್ಲವರು ಏನು ಕೇಳ್ತೀವಿ ಏನು ಹೇಳ್ತೀವಿ ತಮ್ಮ ಕೈಲಿಂದ ಏನು ಆಗ್ತೈತಿ ಅದು ಮಾಡ್ತೀವಿ ಅಂತಾರೆ, ಏನು ಆಗೋದಿಲ್ಲ ಅದನ್ನು ಆಗಂಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾರನ್ನೂ ಎಡ್ತಕ್ಸಂಗಿಲ್ಲ. ಅದಕ್ಕೆ ಹ್ಯಾಟ್ರಿಕ್ ಮೂರನೇ ಸಲ ಆರಿಸಿ ಬಂದರು ಅವರು, ಜನರಿಗೆ ಸ್ಪಂದನೆ ಮಾಡ್ತಿರ್ತಾರೆ. ಎಲ್ಲ ಶಾಸಕರಿಗಿಂತನೂ ವಿಭಿನ್ನ ಶಾಸಕರು ಯಾರಾದರೆ ಇದ್ರೆ ಅದು ಐಹೊಳೆ ಅವರು ಅಂತೇಳಿ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಏನು ಕೆಲಸ ಕೇಳ್ತೀವಿ, ಏನೇನು ಕೆಲಸ ಮಾಡೋಕ್ಕೆ ಬರ್ತೈತಿ ಅದೆಲ್ಲ ಮಾಡಿದರು. ಮತ್ತು ಇಡೀ ಎಲ್ಲ ಮತಕ್ಷೇತ್ರಕ್ಕೆ ಕುಡಿಯುವ ನೀರ ಯೋಜನೆಗಳನ್ನು ಮಂಜೂರು ಮಾಡಿದ್ದಾರೆ. ಈಗ ಮೊದಲನೇ ಹಂತ ಟೆಂಡರ್ ಹಂತದೊಳಗೈತಿ, ಇನ್ನೊಂದು ಎಸ್ಟಿಮೆಂಟ್ ಅಪ್ರೂವಲ್ ಆಗೋದ್ರೊಳಗೈತಿ. ಎಲ್ಲ ಊರುಗಳಿಗೆ ಕುಡಿಯುವ ನೀರು ಯೋಜನೆ ತಂದು ಹೊಳಿಂದ ಕೊಟ್ಟರು. ಈಗ ಇನ್ನೊಂದು ಏನು ಉಳಿದಿತ್ತಪ್ಪ ಅಂದ್ರೆ ಮನೆ ಮನೆಗೆ ನಲ್ಲಿಗಳನ್ನು ಜೋಡಿಸೋದು ಇತ್ತು, ಅದನ್ನು ಟೆಂಡರ್ ಹಂತ ತನಕ ತಂದರು. ಎಲ್ಲ ಈಗ ಸರ್ಕಾರ ಯೋಜನೆಗಳನ್ನು ಚಾಚು ತಪ್ಪದ ಅನುಷ್ಠಾನ ಮಾಡುವಲ್ಲಿ ತಮ್ಮ ಪಾತ್ರವನ್ನು ಹಿರಿಮೆಯನ್ನು ಮೆರೆದಂಥ ಶಾಸಕರಿಗೆ ಗ್ರಾಮದ ವತಿಯಿಂದ ಮತ್ತು ಈ ಮತಕ್ಷೇತ್ರದ ಜನರ ವತಿಯಿಂದ ನಾವು ತುಂಬರೋಹಿತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಹೇಶ್ ಭಾತೆಯವರು ಮಾತನಾಡಿ, ಶಾಸಕ ದುರ್ಯೋಧನ ಐಹೊಳೆಯವರು ನುಡಿದಂತೆ ನಡೆಯುವ ವ್ಯಕ್ತಿಯಾಗಿದ್ದು ಈ ನಿಟ್ಟಿನಲ್ಲಿ ನಮ್ಮ ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಳ್ಳೆಯ ಸಾರ್ವಜನಿಕ ಕೆಲಸವನ್ನು ಮಾಡುವ ಮುಖಾಂತರ ಒಬ್ಬ ಮಾದರಿ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಎಂದರು. ಬೆನ್ನಹಳ್ಳಿ ಗ್ರಾಮದಲ್ಲಿ SCPTSP ಅಡಿಯಲ್ಲಿ 20 ಲಕ್ಷ ರೂಪಾಯಿ ಅನುದಾನ ಲೋಕೋಪಯೋಗಿ ಇಲಾಖೆಯ 20 ಲಕ್ಷ ರೂಪಾಯಿಯನ್ನು ಇಲ್ಲಿ ಗಟಾರ್ ಮತ್ತು ಕಾಂಕ್ರೀಟ್ಗೆ ರಸ್ತೆ ಸುಧಾರಣೆಗಾಗಿ 20 ಲಕ್ಷ ರೂಪಾಯಿ ಕೊಟ್ಟಿದ್ದು ಇಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದಂಥ ಈ ಭಾಗದ ಶಾಸಕರಿಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೀವಿ. ಇಡೀ ಭಾಗದಲ್ಲಿ ಜನರ ಬೇಡಿಕೆ ಏನಿದಾವೋ ಆ ಬೇಡಿಕೆಗಳನ್ನು ಈಡೇರಿಸಿದ ಹಂತ ಹಂತವಾಗಿ ಮಾಡ್ತಾ ಬಂದಿದ್ದರೆ ಯಾರಾದರೂ ಇದ್ರೆ ದುರ್ಯೋಧನ ಐಹೊಳೆಯವರನ್ನು ಪ್ರಾಮಾಣಿಕವಾಗಿ ಹೇಳಿ ಇಲ್ಲಿ ಇನ್ನೂ ಹಲವಾರು ಕೆಲಸಗಳಿದ್ದಾವೆ ಅವನು ಸಹಿತ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹಿತ ಈಗಾಗಲೇ ಹೇಳಿದ್ದಾರೆ. ಇನ್ನು ಕಂತೆನೆಟ್ಟಿ ಗ್ರಾಮದಲ್ಲಿ ಸಹಿತ ಒಂದು ಹಳ್ಳಕ್ಕೆ ಸಿದ್ದೇಶ್ವರ ದೇವಸ್ಥಾನ ಮತ್ತು ಅದಕ್ಕೆ ಮುಂದೆ ಹೋಗಲಿಕ್ಕೆ 1.5 ಕಿಲೋಮೀಟರ್ ರಸ್ತೆಯನ್ನು ಮಾಡಬೇಕಂತ ಅಲ್ಲಿ ಜನನು ಬಂದಿದ್ದಾರೆ, ವಿನಂತಿಯನ್ನು ಸಹಿತ ಮಾಡ್ಕೊಂಡಿದ್ದಾರೆ. ಅದು ಕೆಲಸಗಳನ್ನು ಈಗಾಗಲೇ ಅವ್ರಿಗೆ ಮಾತಾಡಿದ್ದೀವಿ, ಅವರು ಸಹಿತ ಮುಂದಿನ ದಿನಮಾನದಲ್ಲಿ ಮಾರ್ಚ್ ಆದ ನಂತರ ಅದನ್ನು ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಸಹಿತ ಶಾಸಕರು ಹೇಳಿದ್ದಾರೆ. ಅವರು
ಯಾರಾದರೂ ಹೇಳಿದರೆ ಅದು ಮಾತು ತಪ್ಪಲ ಕೆಲಸ ಯಾರಾದರೂ ಮಾಡಿದರೆ ನಮ್ಮ ಮಾಡಿ ದುರ್ಯೋಧನ ಐಹೊಳೆಯವರು ಅನ್ನುವಂಥ ಮಾತನ್ನು ಹೇಳಿ ಇನ್ನು ಕರೋಶಿಯಿಂದ ಮದ್ರತಿಗೆ ಹೋಗುವಂಥ ರಸ್ತೆ ಇದೆ ಅಲ್ಲೂ ಸಹಿತ ನಾವು ಪೂಜೆಗೆ ಹೋಗಿ ಅಲ್ಲಿ ಮುಂದಿನ ದುರ್ಯೋಧನ ಐಹೊಳೆ ಸಾಹೇಬರು ಮಾಡಿಸಿದಾಗ ಇಲ್ಲಿ ಭಾಳ ತೊಂದರೆ ಇತ್ತು. ಈ ಕರೋಶಿ ಲಿಂಕ್ ಮದ್ರತಿಗೆ ಮತ್ತು ಕಸುನೊಟ್ಟಿಗೆ ಇಲ್ಲಾಗಿತ್ತು. ಯಾವಾಗ ಸಂಗಾಪುರ ಸಾಹೇಬ್ ನಿಂತು ಅದನ್ನು ಹಾದಿಯನ್ನು ಎಲ್ಲರೂ ಕೂಡ ನಾವು ನಿಂತು ಮಾಡಿದೀವಲ್ಲ ಆಗ ಇಡೀ ಆ ಊರುಗಳ ಸಂಬಂಧ ಕರೋಶಿ ಭಾಳ ಅನುಕೂಲ ಆಯ್ತು ಅನ್ನುವಂಥ ಮಾತನ್ನು ಸಹಿತ ನಾವು ಇಲ್ಲಿ ಹೇಳಬೇಕಾಗ್ತದೆ. ಆ ದಿಶೆಯಿಂದ ಇಲ್ಲಿ ವಾಹನಗಳ ಓಡಾಟ ಹೆಚ್ಚಿರೋದ್ರಿಂದ ಈ ರಸ್ತೆಯನ್ನು ಮಾಡಬೇಕಾಗಿತ್ತು. ನಾವೆಲ್ಲರೂ ಕೂಡಿ ವಿನಂತಿ ಮಾಡಿಕೊಂಡಾಗ ಮಾನ್ಯ ದುರ್ಯೋಧನ ಐಹೊಳೆ ಸಾಹೇಬರು 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕೆಲಸವನ್ನು ಪೂರ್ಣ ಮಾಡೋಕ್ಕೆ ಹೇಳಿದ್ರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ಇನ್ನೂ ಹೆಚ್ಚಿನ ಕೆಲಸವನ್ನು ಈ ಭಾಗದಲ್ಲಿ ಮಾಡಲಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಿಂಗಪ್ಪ ಕುರುಬರ್, ವಿಜಯ್ ಕೋಟಿವಾಲೆ, ರಾಮಗೌಡ ಪಾಟೀಲ್, ಭರಮಪ್ಪ ಜಾಗ್ನೂರ್, ಕಲ್ಲಪ್ಪ ನರಗುಂದ್, ಕೆಂಪಣ್ಣ ಬೆಂಡ್ವಾಡೆ, ಬಸಗೌಡ ಪಾಟೀಲ್, ಸಂತೋಷ್ ಕಮತೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.